ಪಂಜಾಬ್ ರೈತರ ಪ್ರತಿಭಟನೆಗೆ ಬೆಂಬಲ ಸೂಚಿಸಿ ಅಥಣಿ ರೈತರಿಂದ ಟ್ರ್ಯಾಕ್ಟರ್ ರ್ಯಾಲಿ. ಪಂಜಾಬ್ ರೈತರ ಪ್ರತಿಭಟನೆಗೆ ಬೆಂಬಲ ಸೂಚಿಸಿ ಅಥಣಿ ರೈತರಿಂದ ಟ್ರ್ಯಾಕ್ಟರ್ ರ್ಯಾಲಿ. ಕೇಂದ್ರ ಸರ್ಕಾರದ ಹೊಸ ಕೃಷಿ ಕಾನೂನು ನೀತಿಗಳನ್ನು ಖಂಡಿಸಿ ಕಳೆದ ಎರಡು ತಿಂಗಳಿಂದ ಪಂಜಾಬ್ ರೈತರು ದೆಹಲಿ ಗಡಿಯಲ್ಲಿ ಪ್ರತಿಭಟನೆ ಕೈಗೊಂಡಿರುವ ಹಿನ್ನೆಲೆಯಲ್ಲಿ ಗಣರಾಜ್ಯೋತ್ಸವ ದಿನದಂದು ರಾಜ್ಯಾದ್ಯಂತ ರೈತರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಹೊಸ ಕೃಷಿ ಕಾನೂನುಗಳಿಗೆ ವಿರೋಧಿಸಿ ಟ್ರ್ಯಾಕ್ಟರ್ ರ್ಯಾಲಿ ನಡೆಸಿದ್ದಾರೆ. ಅದರಂತೆ ಅಥಣಿ ಪಟ್ಟಣದ ಶಿವಾಜಿ ವೃತ್ತದಿಂದ ಅಥಣಿ ಮಿನಿ ವಿಧಾನಸೌಧದವರೆಗೆ ಸರಿಸುಮಾರು 50ಕ್ಕೂ ಹೆಚ್ಚು ಮೋಟಾರ್ ಸೈಕಲ್ಗಳು ಹಾಗೂ ಇತರೆ ವಾಹನಗಳು ಭಾಗಿಯಾಗಿ 6 ಕಿಲೋಮೀಟರ್ ರ್ಯಾಲಿ ನಡೆಸಿದರು. ಅಥಣಿ ತಾಲೂಕಿನ ವಿವಿಧ ರೈತ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ರೈತ ಮುಖಂಡ ಪ್ರಕಾಶ್ ಪೂಜಾರಿ ಮಾತನಾಡಿ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಹೊಸ ಕೃಷಿ ನೀತಿಗಳನ್ನು ನಾವು ಖಂಡಿಸುತ್ತೇವೆ. ಕೃಷಿ ಕಾನೂನುಗಳು ರೈತರಿಗೆ ಮಾರಕವಾಗುವುದರಿಂದ ಕೇಂದ್ರ ಸರ್ಕಾರ ತಕ್ಷಣವೇ ವಾಪಸ್ ಪಡೆದುಕೊಳ್ಳಬೇಕು. ನಿರಂತರವಾಗಿ ಪಂಜಾಬ್ ರೈತರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಕೇಂದ್ರ ಸರ್ಕಾರ ಅವರ ಮನವಿಯನ್ನು ಆಲಿಸಬೇಕು, ಇಲ್ಲವಾದರೆ ಪ್ರತಿ ತಾಲೂಕಿನಿಂದ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ರೈತರ ಹಿತ ಕಾಪಾಡಬೇಕಾದ ಸರ್ಕಾರದ ಹೊಸ ಕೃಷಿ ನೀತಿಗಳು ರೈತರಿಗೆ ಮಾರಕವಾಗಿದೆ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಏನು ಅಥಣಿ ತಾಲೂಕದಲ್ಲಿ ರೈತ ಸಂಘ ಮತ್ತು ಸಮಸ್ತ ಎಲ್ಲ ರೈತ ಕುಲದವರು ಏನು ಟ್ರ್ಯಾಕ್ಟರ್ ರ್ಯಾಲಿ ಮುಖಾಂತರ ತಾಲೂಕು ದಂಡಾಧಿಕಾರಿ ಕಚೇರಿಯವರಿಗೆ ಬಂದು ಏನು ಮನವಿಯನ್ನು ಕೊಟ್ಟಿದ್ದೀವಿ. ಇದೇ ರೀತಿ ಹಲವಾರು ಬಾರಿ ಈಗ ಎರಡೂವರೆ ತಿಂಗಳಿಗೆ 3 ತಿಂಗಳು ಹಿಡ್ಕೊಂಡು ನಾವು ಮನವಿ ಕೊಟ್ಕೊಂಡು ಬಂದಿದ್ದೀವಿ. ಯಾವುದೇ ರೀತಿ ಸರ್ಕಾರಗಳು ಸ್ಪಂದಿಸ್ತಾ ಇಲ್ಲ. ಕಾಟಾಚಾರಕ್ಕೆ ಏನೇನೋ ಹೇಳಿಕೆಗಳನ್ನು ಕೊಡತ್ತಾರು. ದಯಮಾಡಿ ಸರ್ಕಾರಕ್ಕೆ ಖಡಕ್ಕಾಗಿ ಎಚ್ಚರಿಕೆ ಕೊಡಬೇಕಾದ್ರೆ ಇವು ಮೂರು ಕಾಯ್ದೆ, ವಿದ್ಯುತ್ ಖಾಸಗೀಕರಣ, APMC ಮತ್ತು ಭೂ ಸುಧಾರಣೆ ಕಾಯ್ದೆ, ಇವು ಮೂರು ಹಿಂದೆ ತೆಗಿಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೆ ಹೋರಾಟ ಹಿಂದೆ ತಕ್ಕೊಂಗಿಲ್ಲ. ಇನ್ನೂ ತೀವ್ರತೆ ಉಳಿಸ್ತಿ ಹೊರತು ದೆಹಲಿ ಒಳಗೆ ಸಾಂಕೇತಿಕವಾಗಿ ಅವರು ಅಂದ ಏನು ಉಗ್ರ ಸ್ವರೂಪದ ತಾಳುಕಿತ ಮುಂಚಿತವಾಗಿ ಎಚ್ಚೆತ್ಕೊಳ್ಬೇಕು. ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ನಿಮಗೆ ಎಲ್ಲಿ ತಿರುಗಾಡಿ ಏನೇನು ಮಾಡಬೇಕು ಅನ್ನೋದು ನಮಗೂ ಗೊತ್ತೈತಿ. ಆ ಮಟ್ಟಕ್ಕೆ ನಮ್ಮನ್ನು ಕಾನೂನು ಕೈ ತೊಗೊಂಡು ಬೀದಿ ನಿಲ್ಲಿಸುವಂಥ ಕೆಲಸ ಮಾಡಬೇಡ್ರಿ. ಕಾನೂನು ಒಮ್ಮೆ ತೊಗೋಬಾರ್ದು ತೊಗೊಂಡಿವಿ ಅಂದ್ರೆ ನೀವು BJP ಅವ್ರು ಯಾರು ಒಬ್ಬರು ಉಳ್ಯಕ್ಕೆ ಸಾಧ್ಯ ಇಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು. ಯಾಕಂದರೆ ನೀವು ಹಿಟ್ಲರ್ ರೀತಿಯನ್ನು ಅನುಸರಿಸೋದನ್ನು ಬಿಡಬೇಕು. ಯಾಕಂತ ತಿಳಿ ಇವು ಕಾನೂನು ನಮಗೆ ಮಾರಕೈತೆ ಅಂತ ನಾವು ಹೇಳ್ತೀವಿ. ಚರ್ಚೆ ಮಾಡೋಕ್ಕೆ ನೀವು ಯಾಕೆ ತಯಾರಿಲ್ಲ? ಯಾಕನೋ ಹಿತ ಕಾಯ್ಕೋಗೋಸ್ಕರ ನಮ್ಮನ್ನು ಬಲಿ ಕೃಷಿ ಮಾಡುವಂಥ ಹುಣ್ಣಾರ್ಗಳು ಯಾಕೆ? ಯಾಕಂದ್ರೆ ನಿಮಗೆ ಜೈ ಅಂದವರೆಲ್ಲ ಮನೆಯಾಗ ಕೂತಿರ್ಬೇಕು. ನಾನು ಓಟ್ ಹಾಕಿದವನ, ನನಗೆ ಜೈ ಅಣ್ಣಕ್ಕೆ ಬರೋಂಗಿಲ್ಲ. ಯಾವ ಚಲೋ ಕೆಲಸ ಮಾಡ್ತಾ ನೋಡು ಅವ್ನು ತೆಲಿಬಾಕ್ತನು, ಯಾವ ನಮ್ಮ ಬುಡಕ್ಕೆ ತಾನೇ ನೀರು ಇಡ್ತಾ ನೋಡು ಅವನು ಬುಡಕ್ಕೆ ನೀರು ಇಡುವಂಥ ಕೆಲಸ ರೈತ ಸಂಘ ಮಾಡ್ತೈತಿ. ಮುಂದೆ ಮಾಡಿ ತೋರಿಸ್ತೀವಿ ಅಂತೇಳಿ ಸಂದರ್ಭದಾಗ ಹೇಳಕ್ಕೆ ಇಚ್ಛಪಡ್ತೀನಿ. ಪ್ರತಿಭಟನಾಕಾರರು ಅಥಣಿ ತಹಸೀಲ್ದಾರ್ ಮೂಲಕ ರಾಷ್ಟ್ರಪತಿಯವರಿಗೆ ಮನವಿ ಸಲ್ಲಿಸಿದರು.